ಇನ್ನೊಂದು ಕಡೆ ಸರ್ ಇಬ್ರಾಹಿಂ ಅವರು ಸೋಮವಾರ ಒಂದು ಸಭೆಯನ್ನು ಕರೆದಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ಪತ್ರ ಕೂಡ ಬಂದಿರುವಂಥದ್ದು ಅದರಲ್ಲಿ ಕೂಡ ಬೀದರ್ನ ಒಂದು ಪ್ರಮುಖ ಲೀಡರು ಜೆ ಡಿ ಎಸ್ನ ಜೊತೆಗೆ ಜೆ ಡಿ ಎಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವಿಷ್ಣುವರ್ಧನ್ ಅನ್ನೋರು ಈಗ ಪತ್ರವನ್ನು ಬರೆದಿರುವಂಥದ್ದು ಇದು ಯಾವ ರೀತಿ ಈಗ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಪಾರ್ಟಿಯಲ್ಲಿ ಚರ್ಚೆ ಆಗುತ್ತೆ ಇನ್ ಕೇಸ್ ಒಂದು ಇಬ್ರಾಹಿಂ ಅವರು ಏನಾದರೂ ಈ ಒಂದು ವಿಚಾರವನ್ನು ಸೀರಿಯಸ್ ಆಗಿ ತೊಗೊತಾರ ಅನ್ನೋ ಒಂದು ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಆಗಿರುವಂಥದ್ದು ನೋಡಿ ಸಿ ಎಮ್ ಇಬ್ರಾಹಿಂ ಅವ್ರ ಬಗ್ಗೆ ಯಾರಿಗೆ ಗೌರವ ಇದೆಯೋ ಇಲ್ಲವೋ ನನಗಂತೂ ಗೌರವ ಇದೆ ನಾವೇ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಭಾರತೀಯ ಜನತಾ ಪಕ್ಷದ ಜೊತೆ ನಾವು ಹೋಗಲೇಬೇಕು ಹೊಂದಾಣಿಕೆ ಮಾಡ್ಕೊಳ್ಳಲೇಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಜಿಲ್ಲೆಗಳಿಂದ ಅಧ್ಯಕ್ಷರುಗಳು ಸಭೆ ಕರೆದು ತೀರ್ಮಾನ ಮಾಡಿ ಬೆಂಬಲವನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೊಟ್ಟಿದ್ದಾರೆ ಮೂವತ್ತೆರಡು ಜಿಲ್ಲೆಗಳಿಂದಲೂ ಕೂಡ ನಮ್ಮ ಪತ್ರ ಬಂದಿದ್ದಾವೆ ಕಚೇರಿಗೆ ಜೆ ಪಿ ನಗರ ಎಚ್ ಡಿ ಅವರ ಮನೆಯಲ್ಲಿ ಮೊದಲನೇ ಮೀಟಿಂಗ್ ಆಗುತ್ತೆ ಅವತ್ತು ಇಬ್ರಾಹಿಂ ಅವರು ಇರ್ತಾರೆ ದೇವೇಗೌಡರು ಇರ್ತಾರೆ ಅವರು ಇರ್ತಾರೆ ಎಲ್ಲ ಮುಖಂಡರುಗಳು ಕೂಡ ಇರ್ತಾರೆ ನಾವೆಲ್ಲ ಇರ್ತೀವಿ ಎಲ್ಲ ಶಾಸಕರುಗಳು ಇರ್ತಾರೆ ಒಬ್ಬ ಶಾಸಕರು ಬಿಟ್ಟು ಉಳಿದವರು ಎಲ್ಲರೂ ಕೂಡ ಇಲ್ಲಿರ್ತಾರೆ ಅಲ್ಲಿ ತೀರ್ಮಾನ ಆಗಿದೆ ಅದಾದಮೇಲೆ ಇಷ್ಟೇ ಯಾಕೆ ರಾಜ್ಯದ ಪದಾಧಿಕಾರಿಗಳು ಅಧ್ಯಕ್ಷಗಳು ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಮುಖಂಡರು ಎಲ್ಲರೂ ಕೂಡ ಸಭೆ ಕರೆಯೋಣ ಅಂಥೇಳಿ ಅರಮನೆ ಮೈದಾನದಲ್ಲಿ ದೊಡ್ಡ ಒಂದು ಬೃಹತ್ತಾದ ಸಭೆಯನ್ನು ಕರೀತೇವೆ ಅವತ್ತು ನಮ್ಮ ಅಧ್ಯಕ್ಷ ಆಗಿಂತ ಇಬ್ರಾಹಿಂ ಅವರು ಇದ್ದಾರೆ ನೀವೇ ಇದ್ರಿ ನಿಮ್ಮ ದೂರವಾಣಿ ಟಿ ವಿಗಳು ಮಾಧ್ಯಮ ಪ್ರಿಂಟ್ ಮಾಧ್ಯಮ ಎಲ್ಲರೂ ಕೂಡ ಇದ್ದ್ರಿ ನೀವು ಆವತ್ತು ಸನ್ಮಾನ್ಯ ಇಬ್ರಾಹಿಂ ಅವರು ಭಾಷಣದಲ್ಲಿ ಹೇಳ್ತಾರೆ ಸನ್ಮಾನ್ಯ ದೇವೇಗೌಡರು ಇರೋವರೆಗೆ ಅವ್ರ ಜೊತೆ ಇರ್ತೇನೆ ಕುಮಾರಸ್ವಾಮಿ ಅವರಿಗೆ ಜೊತೆ ಇರ್ತೇನೆ ನೀವು ಬಿ ಜೆ ಪಿ ಜೊತೆ ಹೋಗೋದಕ್ಕೆ ನಂದು ವಿರೋಧ ಇಲ್ಲ ಆದರೆ ಭಾರತೀಯ ಜನತಾ ಪಕ್ಷದ ಜೊತೆ ಹೋಗಬೇಕಾದ್ರೆ ನೀವು ಪೂರ್ಣ ಚರ್ಚೆ ಆಗಬೇಕು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ ನಮ್ಮ ಪಕ್ಷಕ್ಕೆ ಏನು ಅಧಿಕಾರ ಅವ್ರಿಗೇನು ಅಧಿಕಾರ ಈ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು ಅಂತ ಇಬ್ರಾಹಿಂ ಅವರು ಪಬ್ಲ ಸಿ ಗುಟ್ಟಾಗಿ ಹೇಳಿಲ್ಲ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಆ ಪ್ರಕಾರವಾಗಿ ಏನು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಾಯಕರು ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡಿದ್ದಾರೆ ನಾವು ಒಂದಾಗಿ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾತ್ರ ಮಾತಾಡಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಆಗಲಿ ಬರೀ ಯಾವುದೇ ವಿಚಾರದ ಬಗ್ಗೆ ಸವಿವ ಮಾಹಿತಿಯೊಡನೆ ಚರ್ಚೆ ಮಾಡಿಲ್ಲ ಈಗ ಚರ್ಚೆ ಮಾಡಿಲ್ಲ ಹೇಳ್ತಾರೆ ಅಲ್ಲ ಇಬ್ರಾಹಿಂ ಅವರು ಶಾಸಕರನ್ನ ಮತ್ತೆ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ತನಗೆ ಬೆಂಬಲ ಕೊಡಿ ಪಕ್ಷವನ್ನು ಉಳಿಸುವಂತ ಕೆಲಸವನ್ನ ಮಾಡೋಣ ಅನ್ನೋ ಒಂದು ಕರೆಯನ್ನು ಕೂಡ ಮಾಡಿರುವಂತದ್ದು ಇಬ್ರಾಹಿಂ ಅವರು ಏನ್ ಅವ್ರು ಕರೆದಿದ್ದಾರೆ ನಮ್ಮ ಶಾಸಕರ ಹತ್ತೊಂಬತ್ತು ಜನ ಇದೀವಿ ಏಳು ಜನ ವಿಧಾನ ಪರಿಷತ್ತಿನ ಸದಸ್ಯರಿದ್ದೀವಿ ಇದ್ದೀವಿ ಎಷ್ಟು ಜನ ಭಾಗವಹಿಸ್ತಾರೆ ಅಂತ ಗೊತ್ತಾಗುತ್ತಲ್ಲ ಅವತ್ತು ನಮ್ಮ ಶಾಸಕರುಗಳು ಹತ್ತೊಂಬತ್ತು ಜನ ಶಾಸಕರು ಏಳು ಜನ ವಿಧಾನ ಪರಿಷತ್ ಸದಸ್ಯರು ಜನ ಭಾಗವಹಿಸ್ತಾರೆ ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರು ದೇವೇಗೌಡರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಮಾತಾಡಿದ್ದೀನಿ ಇಲ್ಲಪ್ಪ ಹದಿನಾರನೇ ತಾರೀಕು ಮೀಟಿಂಗ್ ಆದ್ಮೇಲೆ ನಾನು ದೊಡ್ಡ ಗೌಡರ ಜೊತೆ ಮಾತಾಡ್ತೀನಿ ಅಂತ ಅಂತೇಳಿದ್ದಾರೆ ಬೇರೆ ಮಾತಾಡಿಲ್ಲ ಒಂದಷ್ಟು ಕಾಂಗ್ರೆಸ್ ನಾಯಕರು ಪಕ್ಷವನ್ನ ಜೆ ಡಿ ಎಸ್ ಪಕ್ಷವನ್ನು ಹೊಡಿಲಿಕ್ಕೆ ಇಬ್ರಾಹಿಂ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ರಾಜ್ಯದಲ್ಲಿ ನಡೀತಾರೆ ಬರೀ ಇಬ್ರಾಹಿಂ ಅವರು ಒಬ್ಬಗೆ ಬೆಂಬಲ ಕೊಟ್ಟಿಲ್ಲ ಅವರು ಪ್ರತಿಯೊಬ್ಬರನ್ನು ಟ್ಯಾಕಲ್ ಮಾಡಿದ್ದಾರೆ ಸರ್ಕಾರ ಬಂದ ದಿನದಿಂದ ನಿರಂತರವಾಗಿ ಜೆ ಡಿ ಎಸ್ ಪಕ್ಷನೇ ಕ್ಲೋಸ್ ಮಾಡಬೇಕು ಮುಗಿಸ್ಬಿಡ್ಬೇಕು ಅಂತಕ್ಕಂಥ ಮನಸ್ಥಿತಿಯಿಂದ ಈ ಪಕ್ಷದಲ್ಲಿ ಬೆಳೆದು ಅತ್ಯಂತ ಎತ್ತರಕ್ಕೆ ಬೆಳೆದಿರ್ತಕ್ಕಂಥವರು ಕೂಡ ಪ್ರಯತ್ನಗಳು ಮಾಡ್ತಿದ್ದಾರೆ ಆದರೆ ಅವ್ರು ಸಕ್ಸಸ್ ಆಗಲ್ಲ ಜೆ ಡಿ ಎಸ್ ಏನೂ ಆಗೋಲ್ಲ ಜೆ ಡಿ ಎಸ್ ಪಕ್ಷದಿಂದ ಯಾರೂ ಹೋಗಲ್ಲ ಈಗ ಒಬ್ಬರು ಇಬ್ಬರು ಚುನಾವಣೆಗಳು ಬಂದಾಗ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಇದ್ದೇ ಇದೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಲ್ಲ ಬಂದಿದ್ದಾರೆ ಬಿ ಜೆ ಪಿಲಿ ಟಿಕೆಟ್ ಸಿಕ್ಕಿಲ್ಲ ಬಂದಿದ್ದಾರೆ ನಮ್ಮಲ್ಲಿ ಸಿಕ್ಕಿಲ್ಲ ಹೋಗಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಒಂದು ಎರಡು ಬಿಟ್ಟರೆ ಜೆ ಡಿ ಎಸ್ ಪಕ್ಷದ ಶಾಸಕರಾಗಲಿ ವಿಧಾನ ಪರಿಷತ್ ಸದಸ್ಯರಾಗಲಿ ನಾವು ಆ ಕಡೆ ಹೋಗಿ ಬಂದ್ವಿ ಗುಲ್ಬರ್ಗ ಕೊಪ್ಪಳ ಬಿಜಾಪುರ ಹುಬ್ಳಿ ಧಾರವಾಡ ಎಲ್ಲ ಕಡೆ ಬೆಳಗಾವಿ ಎಲ್ಲ ಕಡೆ ಹೋಗಿ ಬಂದಿದ್ದೀವಲ್ಲ ಐದು ಸಾವಿರ ಓಟ್ ತಗೊಂಡು ಸೋತಿರೋನು ನಮ್ಮ ಜೊತೆ ಇದ್ದಾರೆ ಐವತ್ತು ಸಾವಿರ ಓಟ್ ತಗೊಂಡಿರೋನು ನಮ್ಮ ಜೊತೆ ಇದ್ದಾರೆ ಯಾರೊಬ್ಬರೂ ಕೂಡ ಪಕ್ಷ ಬಿಟ್ಟು ಹೋಗಿಲ್ಲ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಪಕ್ಷದಲ್ಲಿ ಪಕ್ಷದಲ್ಲಿದ್ದೀವಿ ನಾವು ದೇವೇಗೌಡರ ಜೊತೆ ನಂಬಿ ಬಂದಿದ್ದೀವಿ ಕುಮಾರಸ್ವಾಮಿ ಅವ್ರ ಜೊತೆ ನಂಬಿ ಬಂದಿದ್ದೀವಿ ನಾವು ಪಕ್ಷ ಬಿಟ್ಟು ಹೋಗೋಲ್ಲ ಅಂತಕ್ಕಂಥದ್ದನ್ನು ಅಲ್ಪಸಂಖ್ಯಾತರು ಕೂಡ ಹೇಳಿದ್ದಾರೆ ಈಗ ಕುಮಾರಸ್ವಾಮಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಪತ್ರ ಬರೆದಿರೋ ವಿಷ್ಣುವರ್ಧನ್ ಅನ್ನೋರು ಅವರು ತಮ್ಮ ಗಮನಕ್ಕೆ ಬಂದಿದೆಯಾ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಅಥವಾ ಪಕ್ಷದ ವೇದಿಕೆಯಲ್ಲಿ ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗುತ್ತಾ ಮುಂದಿನ ದಿನಗಳಲ್ಲಿ ನೋಡ್ರಿ ಇಬ್ರಾಹಿಂ ಅವರನ್ನು ಅಧ್ಯಕ್ಷರು ಮಾಡಿದ್ದ ಸಂದರ್ಭದಲ್ಲಿ ಅಧ್ಯಕ್ಷ ಆಗಿದ್ದಾರೆ ಅವ್ರು ಬೇಕಾದಂತ ಆಪ್ತರುಗಳನ್ನ ಒಂದಷ್ಟು ಪದಾಧಿಕಾರಿಗಳು ಮಾಡ್ಕೊಂಡಿದ್ದಾರೆ ರಾಜ್ಯದ ಅಧ್ಯಕ್ಷರಾಗಿ ಅವ್ರಿಗೆ ಆಪ್ತರು ಅವ್ರ ಮಾತು ಕೇಳ್ತಕ್ಕಂಥವ್ರನ್ನ ಒಂದಷ್ಟು ಪದಾಧಿಕಾರಿಗಳು ಅಂತ ಮಾಡ್ಕೊಂಡಿದ್ದಾರೆ ಆ ಪದಾಧಿಕಾರಿಗಳು ದೇವೇಗೌಡ್ರಿಗೂ ಗೊತ್ತಿಲ್ಲ ಕುಮಾರಸ್ವಾಮಿಯವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಯಿತು ನಮ್ಗೆ ಇಬ್ರಾಹಿಂ ಅವರು ಎಷ್ಟೊತ್ತಿಂದ ಚಿನ್ ಆಪ್ತರು ಸರ್ ನಾನು ಪದಾಧಿಕಾರಿ ಮಾಡೋರೆ ಸರ್ ಅಂತ ಅವರೇ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊತವ್ರೆ ಪರಿಚಯ ಮಾಡ್ಕೊತವ್ರೆ ಇದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಆಪ್ತರನ್ನ ಇಟ್ಕೊಂಡು ಈ ರೀತಿಯ ಒಂದು ಪ್ಲಾನ್ ಅನ್ನು ಇಬ್ರಾಹಿಂ ಅವರು ಮಾಡ್ಕೊಂಡಿದ್ದಾರೆ ಆ ಥರ ಪ್ಲ್ಯಾನ್ ಏನಾದ್ರು ಮಾಡಿದರೆ ಅದು ವರ್ಕೌಟ್ ಆಗಲ್ಲ ಅವರೇನಾರು ಆ ಥರ ಭಾವನೆ ತಿಳ್ಕೊಳ್ಳಲ್ಲ ಅಂತೇಳಿ ಅವರು ಹಿರಿಯ ಇದ್ದಾರೆ ಅನುಭವ ಇದೆ ಆ ರೀತಿ ಭಾವನೆ ಅವರಲ್ಲಿ ಇಲ್ಲ ಅಂತೇಳಿ ನಾನು ಅದು ಕೂಡ ಭಾವಿಸಿದ್ದೇನೆ ಇವಿಷ್ಟು ಏನು ಜಿ ಟಿ ದೇವೇಗೌಡರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್ ನ್ಯೂಸ್ ಫಸ್ಟ್ ಬೆಂಗಳೂರು